ಕಾಲದಲ್ಲಿ ಕನಸು ಕಾಣದೇ ಇರೋರು ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅದರಲ್ಲೂ ಈ ಯಂಗ್ಸ್ಟರ್ಸ್ ಕಾಣೋ ಅಂತ ಕನಸು, ಮತ್ತೆ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅವರು ಆ ಸಾಗುವಂತ ಜರ್ನಿ ಇದೆಯಲ್ಲ, ಆ ಜರ್ನಿದು ಕತೆ ಕಾಣೆಯಾಗಿದ್ದಾಳೆ. ಹುಡುಕಿ ಕೊಟ್ಟವರಿಗೆ ಬಹುಮಾನ. ವಿನಯ್ ಕಾರ್ತಿಕ್ ನಾಯಕ ನಟನಾಗಿ ಪರಿಚಯ ಆಗ್ತಾ ಇದ್ದಾರೆ ಈ ಸಿನಿಮಾದ ಮೂಲಕ. ಆರ್ತಿ ಅವರ ಕಥೆ, ಚಿತ್ರಕಥೆ, ನಿರ್ಮಾಣ ಹಾಗೂ ನಿರ್ದೇಶನ ಇದೆ. ನಾನು ಹಾಡು ಕೇಳಿದೆ, ಕೌಶಿಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಹಾಡು ತುಂಬಾ ಚೆನ್ನಾಗಿದೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ. ನಿಮ್ಮ ಆಶೀರ್ವಾದ ಹೊಸ ತಂಡದ ಮೇಲೆ, ಹೊಸಬರ ಮೇಲೆ ಯಾವಾಗಲೂ. ವಿನಯ್, ನಿಮಗೂ ಹಾಗೂ ನಿಮ್ಮ ಇಡೀ ತಂಡಕ್ಕೆ ನನ್ನ ಬೆಸ್ಟ್ ವಿಶಸ್. ಈಗಷ್ಟೇ ನಾನು ಟ್ರೈಲರ್ ನೋಡಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಫ್ಯಾಮಿಲಿ ನೋಡುವಂತ ಒಂದು ಸಿನಿಮಾ ಅಂತ ಟ್ರೈಲರ್ ಮುಖಾಂತರ ನನಗೆ ಗೊತ್ತಾಯ್ತು. ಸೊ ನಾನು ಎಲ್ರಿಗೂ ಹೇಳ್ತಿರೋದಿದೆ, ದಯವಿಟ್ಟು ಚಿತ್ರಮಂದಿರದಲ್ಲೇ ಹೋಗಿ ಕನ್ನಡ ಚಿತ್ರಗಳನ್ನ ನೋಡಿ.